ದಿಕ್ಕಿನಲ್ಲಿ ನಿಮಗಾಗಿ ನಮ್ಮ ಶ್ರಮ ಅಂದ್ಕೊಟ್ಟಿದ್ದಾರೆ. ಆದ್ರೆ ನಾವ್ ಯಾವಾಗ್ಲೂ ಭಾರತೀಯ ಜನತಾ ಪಾರ್ಟಿ ಅವ್ರು ಹೇಳೋದು ನಿಮ್ಮ ಸೇವೆಗಾಗಿ ನಾವು ಅಂತೇಳಿ. ಅವ್ರು ವರ್ಕ್ ಮಾಡೋದ್ ಬೇಡ, ಸೇವೆ ಮಾಡೋ ಅಂತ ಮನೋಭಾವ ಇಟ್ಕೊಂಡು ಕೆಲಸ ಮಾಡೋ ಅಂತ ಶಾಸಕರು ನಮ್ಗೆ ಬೇಕಾಗಿದೆ. ಸೇವಾ ಮನೋಭಾವ ಇಲ್ಲದೆ ಇದ್ದಾಗ ಸಮಾಜಕ್ಕೆ ದಲಿತ ಹಾಗೂ ದೀನ ದಲಿತರು ಹಾಗೂ ಬಡವರಿಗೆ ಏನು ಮಾಡ್ಲಿಕ್ಕೆ ಆಗಲ್ಲ. ಮೊದಲನೇದಾಗಿ ಈ ಬುಕ್ ಅಲ್ಲಿ ಕೊಟ್ಟಿರುವಂತದ್ದು ಎಲ್ಲವೂ ಬೋಗಸ್ ಅನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಅವರು ಹೇಳದಂತ ಕೆರೆಗಳ ಪುನಶ್ಚೇತನ ಅಂತ ಕೊಟ್ಟಿದ್ದಾರೆ. ನನ್ನ ಗ್ರಾಂಟ್ ಅಲ್ಲಿ ಸದಾನಂದ ಗೌಡರು ಇದ್ದಂತ ಸಂದರ್ಭದಲ್ಲಿ, ಸದಾನಂದ ಗೌಡರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ, ನಾನು ಟ್ಯಾಕ್ಸ್ ಅಂಡ್ ಫೈನಾನ್ಸ್ ಚೇರ್ಮನ್ ಆಗಿದ್ದಾಗ 22 ಕೋಟಿ ರೂಪಾಯಿಯನ್ನ ಮೊದಲನೇ ಅನುದಾನವನ್ನು ತಗೊಂಡು ಬಂದು ಎಲ್ಲಾ ಕೆರೆಯ ಅಭಿವೃದ್ಧಿ ಏನ್ಪಡಿಸಿ. ನಮ್ಮ ಸಾರ್ವಜನಿಕರು ಪ್ರತಿಯೊಬ್ಬರಿಗೂ ಗೊತ್ತಿದೆ, ಕಳೆದ 6-5 ವರ್ಷಗಳ ಹಿಂದೆ ಮೊದಲನೇ ಸರಿಗೆ ಆ ಗುದ್ಲಿ ಪೂಜೆಗಳಾದಂತದ್ದು. ಇವತ್ತು ಈ ಎಲ್ಲ ಜನರನ್ನ ಮರೆಮಾಚಿ ಬಣ್ಣರ್ಚೋದಕ್ಕೋಸ್ಕರ ಪ್ರಯತ್ನವನ್ನು ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ಕಾಮಗಾರಿಗಳು, ಅವ್ರ ದೂರದೃಷ್ಟಿ ಇದ್ರೆ ಎಷ್ಟೋ ಹಳ್ಳಿಗಳಿದೆ ಲಿಂಕ್ ರೋಡ್ಸ್ ಗಳನ್ನು ಮಾಡಬಹುದಿತ್ತು, ಅದನ್ನು ಮಾಡಲಿಲ್ಲ. ನಮ್ಮಲ್ಲೇ ಮೇಜರ್ ವರ್ಕ್ಸ್ ಮೂಲಕ ನಾವು ಕಟಕೇನಹಳ್ಳಿಗೂ ಕೋಗಿಲ್ಗೂ ಸಂಪರ್ಕವನ್ನು ಕಲ್ಪಿಸಿದ್ರಿ, ಕೋಗಲು ಮತ್ತೆ ಸಂಕೇಳಿಗೆ ಸಂಪರ್ಕ ಕಲ್ಪಿಸಿದ್ರಿ, ಅಗ್ರಾರ ಮತ್ತೆ ತ್ರಿವೇಣಿಗೆ ಸಂಪರ್ಕ ಕಲ್ಪಿಸಿರೋದು ನಾವು, ಹಾಗೆ ಪಾಲ್ನಹಳ್ಳಿ ಮತ್ತು ಕೋಗಲಿಗೆ ಸಂಪರ್ಕ ಕಲ್ಪಿಸಿರೋದು ನಾವು. ಶ್ರೀನಿವಾಸ್ಪುರದಲ್ಲಿ ಇವರು ಹೇಳಿದ್ದಾರೆ, ಶ್ರೀನಿವಾಸ್ಪುರ ಇವ್ರ ಕಾನ್ಸ್ಟಿಟ್ಯೂನ್ಸಿಗೆ ಬರೋದಿಲ್ಲ. ಶ್ರೀನಿವಾಸ್ಪುರದಲ್ಲಿ ನಾನು ಕೊಟ್ಟಂತ ಅನುದಾನವನ್ನ ಯಾರೋ ಬರ್ಕೊಟ್ಟಂತದನ್ನ ಇದರಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಶ್ರೀನಿವಾಸ್ಪುರದಲ್ಲಿ ಶ್ರೀನಿವಾಸ್ಪುರ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಬರೋದಿಲ್ಲ. ಆದ್ರೂ ಕೂಡ ಶ್ರೀನಿವಾಸ್ಪುರಕ್ಕೆ ನಾನು 5 ಕೋಟಿ ಏನ್ ಕೊಟ್ಟಿದ್ದೀನಿ, 4 ಕೋಟಿ ಏನ್ ಕೊಟ್ಟಿದ್ದೀನಿ, 3 ಕೋಟಿ ಏನ್ ಕೊಟ್ಟಿದ್ದೀನಿ ಅಂತ ತೋರಿಸುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದು ಸುಳ್ಳಿನ ಕತ್ತೆ ಅಂತ ಇದ್ರ ಮೂಲಕ ಗೊತ್ತಾಗುತ್ತೆ. ಯಾವುದೇ ಕಾಮಗಾರಿಗಳನ್ನು ಕೋಗಿಲ್ ಲೇಔಟ್ ಅಲ್ಲಿ ಮಾಡಿದ್ದಾರೆ, ಸ್ಯಾನಿಟರಿ ಕೆಲಸ ಆಗಿದೆ, ಸ್ಯಾನಿಟರಿ ಕೆಲಸ ಆಗಿ ಒಂದು ವಾರದಲ್ಲೇ ಕೋಗಿಲ್ ಲೇಔಟ್ ಅಲ್ಲಿ ಟಾರ್ ಹಾಕುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಟಾರ್ ಈಗಾಗಲೇ ಕುಸ್ತಿದೆ, ಹಳ್ಳ ಬಿದ್ದು ಜನ ಆಂಜನೇಯ ದೇವಸ್ಥಾನದ ಮುಂದೆ ಆ ರೋಡ್ ಈಗಾಗಲೇ ಹಾಳಾಗಿದೆ. ಇದ್ಯಾರ ದುಡ್ಡು? ಜನರ ದುಡ್ಡು. ಬಡವರಿಗೋಸ್ಕರ ನೀವೇನಾದ್ರೂ ಯೋಚನೆ ಮಾಡೋದಾದ್ರೆ, ಬಡವರಿಗೋಸ್ಕರ ನೀವೇನಾದ್ರು ಕೆಲಸ ಮಾಡಬೇಕು ಅನ್ನೋದಾಗಿದ್ರೆ, ಇಷ್ಟೊತ್ತಿಗೆ ನೀವು 100 ಜನರಿಗೆ ಯಾರಿಗ ಮನೆ ಇಲ್ಲ, ಮನೆ ಇಲ್ದವ್ರಿಗೆ ಮನೆ ಕೊಡೋ ಅಂತ ಪ್ರಯತ್ನ ಆಗ್ಬೇಕಿತ್ತು, ಎಲ್ಲೂ ಪ್ರಯತ್ನ ಮಾಡಲಿಲ್ಲ. ನೀವು ಶಾಸಕರಾದಂತ ವಿಶ್ವನಾಥ್ ಅವರು 10,000 ಜನ 8,000 ಜನಕ್ಕೆ 10,000 ಜನಕ್ಕೆ ಮನೆಗಳನ್ನ ಕೊಟ್ಟಿದ್ದಾರೆ ಶಾಸಕರಾಗಿ. ನೀವು ಮಿನಿಸ್ಟರ್ ಆಗಿ ಇದುವರೆಗೂ ನೀವು ಕುವೆಂಪು ನಗರದಲ್ಲಿ ಬಿಟ್ಟರೆ ಇನ್ನೆಲ್ಲೂ ಕೂಡ ಮನೆ ಕೊಡೋ ಅಂತ ಕೆಲಸವನ್ನು ಮಾಡಲಿಲ್ಲ, ಸೈಟ್ ಗಳನ್ನು ಕೊಡೋ ಅಂತ ಕೆಲಸವನ್ನು ಮಾಡಲಿಲ್ಲ. ಚೊಕ್ಕನಹಳ್ಳಿಯಲ್ಲಿ 75ನೇ ಸರ್ವೆ ನಂಬರ್ ಸರ್ಕಾರಿ ಜಾಗ ಇದೆ, ಅದು ಉಳಿಸುವಂತ ಪ್ರಯತ್ನ ನಾವು ಕಳೆದ 10 ವರ್ಷದಿಂದ ಮಾಡ್ತಿದ್ದೀರಿ. ನಿಮ್ ಸಹಕಾರ ಇದುವರೆಗೂ ನಮ್ಗೆ ಸಿಗ್ಲಿಲ್ಲ. ಎಲ್ಲಿ ಸಮಸ್ಯೆ ಇದೆ, ಯಾರಾದ್ರೂ ಬಂದ ಸಮಸ್ಯೆಗಳನ್ನ ಹೇಳ್ಕೊಳ್ಲಿಕ್ಕೆ ಹೋದ್ರೆ ನೀವು ಅವ್ರನ್ನ ಮಾತಾಡಿಸೋದಿರ್ಲಿ, ನೀವು ತುಚುವಾಗಿ ಕಂಡಿದ್ದೀರಿ. ಸ್ಟೂಡೆಂಟ್ಸ್ ಗಳಿರ್ಬೋದು, ಸಾರ್ವಜನಿಕರು ಇರ್ಬೋದು, ಮಹಿಳೆಯರಿರ್ಬೋದು, ತುಚುವಾಗಿ ಕಂಡಿದ್ದೀರಿ. ನಿಮ್ಮಂತ ಶಾಸಕರು ನಮ್ಗೆ ಬೇಕಾಗಿಲ್ಲ. ನಮ್ಮ ಸೇವೆ ಮಾಡೋ ಅಂತವರು, ಸದಾಕಾಲ ನಮ್ಮ ಜೊತೆ ಇರುವಂತವರು, ಈ ದೇಶಕ್ಕೆ 18 ಗಂಟೆಗಳ ಕಾಲ ಕೆಲಸ ಮಾಡುವಂತ ನರೇಂದ್ರ ಮೋದಿ ಅಂತವರು, ರವಿಯಣ್ಣ ಅಂತವ್ರನ್ನ ನಾವು ಈ ಸರಿ ಆಯ್ಕೆ ಮಾಡಬೇಕಾಗಿದೆ. ಸ್ನೇಹಿತರು, ನಾವೆಲ್ಲರೂ ನೋಡ್ಬೇಕು ಯಾರು ಅಭಿವೃದ್ಧಿ ಮಾಡಿದ್ದಾರೆ, ಯಾವ ರಾಜಕಾಲುವೆ ಅಭಿವೃದ್ಧಿ. 72 ಕಿಲೋಮೀಟರ್ ರಾಜಕಾಲುವೆ ಬರುತ್ತೆ, ಕೇವಲ ನಮಗೆ 200-300 ಮೀಟರ್ ರಾಜಕಾಲುವೆ ಅಭಿವೃದ್ಧಿ ಕೂಡ ಆಗ್ಲಿಲ್ಲ. ನೀವು ಬೋಗಸ್ ಅನ್ನು ಬಿಟ್ಕೊಂಡು, ಸುಳ್ಳನ್ನು ಹೇಳ್ಕೊಂಡು, ಜನರನ್ನ ಯಾಮಾರಿಸುವಂತ ಕೆಲಸವನ್ನು ಮಾಡಿ, ನೀವು ಅಧಿಕಾರ ಅನುಭವಿಸುವಂತ ಪ್ರಯತ್ನವನ್ನು ಮಾಡಿದಿರ. ಇವತ್ತು ಎಲ್ಲೂ ಕೂಡ ಸಾರ್ವಜನಿಕರಿಗೆ, ಬಡವರಿಗೆ ನಾನು ನಿಂತ್ಕೊಳ್ಬೇಕು, ಅವ್ರ ಜೊತೆ ಮಾಡಬೇಕು. ನಾನು ಒಂದೇ ಪ್ರಶ್ನೆಯನ್ನು ನಿಮ್ಮನ್ನು ಕೇಳ್ತೀರಿ, ನಿಮ್ಮ ಹೆಸರು ಹೇಳುವಂತಹ, ನೀವೇ ನಿಂತ್ಕೊಂಡು ಮಾಡುವಂತಹ, ನೀವೇ ಸರ್ಕಾರದ ಮಧ್ಯೆ ಓಡಾಡಿ ತಂದಂತ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಏನಾದ್ರೂ ನಿಮ್ಮ ಹೆಸರಲ್ಲಿ ಮಿನಿ ವಿಧಾನಸೌಧನೋ ಯಾವ್ದಾದ್ರೂ ಇರಲಿ, ಯಾವ್ದಾದ್ರು ಒಂದು ಹೇಳ್ಬೋದಾ? ಹೇಳಲಿಕ್ಕಾಗಲ್ಲ. ಚುನಾವಣೆ ಸಂದರ್ಭ 4 ವರ್ಷ ಕಾಲ ನೀವು ಸುಮ್ಮನೆ ಇದ್ದು, ಚುನಾವಣೆ ಬಂದಿದೆ ಅನ್ನೋ ಕಾರಣಕ್ಕೋಸ್ಕರ ಫ್ಲೆಕ್ಸ್ ಗಳನ್ನ ಹಾಕೋದ್ರ ಮೂಲಕ ನೀವು ಇವತ್ ಬೀದಿಗೆ ಬಂದು, ನಿಮ್ಮ ಸೋಲಿನ ಭೀತಿಯಿಂದ ಯಾವತ್ತು ನೀವು ಮನೆ ಬಾಗಿಲು ಹೋಗಿದ್ದನ್ನ ನೋಡ್ಲಿಲ್ಲ. ಇವತ್ತು ಮನೆ ಬಾಗಿಲುಗಳಿಗೆ ಹೋಗ್ತಿದ್ರ ಸೋಲಿನ ಭೀತಿಯಿಂದ, ನಿಮ್ಮ ಸೋಲು ಖಚಿತ. ಜಕ್ಕೂರು ವಾಡಿ ಇರ್ಬೋದು, ಇಡೀ ಕ್ಷೇತ್ರದಲ್ಲಿ ನಿಮ್ಮ ಸೋಲು ಖಚಿತ. ಬ್ಯಾಟ್ರಾಂಪುರದಲ್ಲಿ ಇರ್ಬೋದು, ನೀವು ಟಾರು ಡ್ರೈನೇಜ್ ಕೆಲಸ ಮಾಡೋದ್ ಬಿಟ್ರೆ ಇನ್ ಯಾವ ಕೆಲಸನೂ ಮಾಡಲ್ಲ. ಅದು ಕೂಡ ಚುನಾವಣೆ ಟೈಮ್ ಅಲ್ಲಿ ಮಾಡ್ಲಿಕ್ಕೆ ಬಂದಿದ್ದೀರಿ. ಕಳಪೆ ಕಾಮಗಾರಿಯನ್ನ ಮಾಡೋದ್ರ ಮೂಲಕ ಜನರನ್ನ ಮೋಸಕ್ಕೆ ಒಳಪಡಿಸುವಂತ ಪ್ರಯತ್ನ ಮಾಡ್ತೀರಿ. ಕಳೆದ 5 ವರ್ಷದಿಂದ ನಿದ್ರೆ ಮಾಡ್ತಿದ್ದವರು ನೀವು ಅಗ್ರಾರ ಬಡಾವಣೆಯಲ್ಲಿ ಹಕ್ಕುಪತ್ರ ಕೊಡ್ತೀನಿ ಅಂತ ಬರ್ತೀರಿ. ಹಕ್ಕುಪತ್ರವನ್ನ ನೀವು ಕೊಡಬೇಕಾದ್ರೆ ಅದು ಕಾನೂನು ಪ್ರಕಾರ ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡೋದಿಲ್ಲ. ಹಾಗಾಗಿ ನೀವು ಬಡವರ ಹಾಗೂ ನಮ್ಮ ಸಾರ್ವಜನಿಕರ ಏನ್ ನೋವು ಇದೆ, ಏನ್ ಶಾಪ ಇದೆ, ಅದು ಈ ಚುನಾವಣೆಯಲ್ಲಿ ನಿಮಗೆ ಮಾರಕವಾಗುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಗ್ರಾಂಟ್ಸ್ ಗಳನ್ನು ಕೊಡಬೇಕಾದ್ರೆ ನಮ್ಗೆ ತಾರತಮ್ಯ. ಇವತ್ತು ಕೊಡಗಿಹಳ್ಳಿಗೆ ನೀವು ಕೊಡುವಂತ ಗ್ರಾಂಟ್ಸ್ ಎಷ್ಟಿರುತ್ತೆ, ಬ್ಯಾಟ್ರಾಂಪುರ್ ಕೂಡ ಗ್ರಾಂಟ್ಸ್ ಎಷ್ಟಿರುತ್ತೆ, ನಿಮ್ಗೆ ವಾರ್ಡ್ ನಂಬರ್ 6 ಕನಸಂದ್ರ ಕೂಡ ಗ್ರಾಂಟ್ ಎಷ್ಟಿದೆ, ಮುರೇಂದ್ರ ಕುಮಾರಿಗಾಗಿ, ಪಿಳ್ಳಪ್ಪನವ್ರಿಗಾಗ್ಲಿ, ಕುಸುಮ ಅವ್ರಿಗಾಗ್ಲಿ ಕೊಡುವಂತ ಗ್ರಾಂಟ್ ಅನ್ನ ನೀವೆಲ್ಲರೂ ನೋಡಬೇಕು. ಬುಕ್ BBMP ಬುಕ್ ಅಲ್ಲಿ ಸಿಗುತ್ತೆ. ಈ BBMP ಬುಕ್ ಅನ್ನು ಓಪನ್ ಮಾಡಿಕೊಟ್ರೆ ಬಜೆಟ್ ಅಲ್ಲಿ ವಾರ್ಡ್ ನಂಬರ್ 5, 9, 10 ಎಲ್ಲೂ ಕಾಣಿಸೋದಿಲ್ಲ ಬಜೆಟ್ ಬುಕ್ ಅಲ್ಲಿ ನಿಮಗೆ. ಇನ್ನು ಉಳಿದಂತೆ ನೀವು ಇಡೀ ಬುಕ್ ಅಲ್ಲಿ 20 ಕಡೆ ನಿಮಗೆ ಕೊಡಗಿಹಳ್ಳಿ ವಾರ್ಡ್ ನಂಬರ್ 6, ವಾರ್ಡ್ ನಂಬರ್ 7, ವಾರ್ಡ್ ನಂಬರ್ 11 ಕಾಣಿಸುತ್ತೆ. ನಿಮಗೆ ತಾರತಮ್ಯ ಇಲ್ಲಿರೋ ಜನರಲ್ವಾ? ಈ ಜನರು ನಿಮಗೆ ಬೇಕಿಲ್ವಾ? ಯಾರಾದ್ರೂ ಜನ ನಿಮ್ಮ ಮನೆ ಬಾಗಿಲಿಗೆ ಬಂದು ಇಂತ ಕೆಲಸ ಆಗ್ಬೇಕು ಅಂತ ನೀವು ಹಾಕಿರೋದು ಮೋದಿಗೆ ಓಟ್ ಹಾಕಿದಿರಿ, ಮುನೇಂದ್ರ ಕುಮಾರ್ಗೆ ಓಟ್ ಹಾಕಿದಿರಿ, ಯಾಕೆ ಕೆಲಸ ಮಾಡ್ಕೊಡ್ಬೇಕು ಅಂತ ಕೇಳೋ ಅಂತ ಕೆಲಸವನ್ನು ಮಾಡ್ತೀರಿ. ನಾವು ಚುನಾವಣೆವರೆಗೂ ನಾವು ಸ್ಪರ್ಧಿಗಳು. ಚುನಾವಣೆ ಆದ ನಂತರ ಎಲ್ಲರೂ ನಮ್ಮ ಅಣ್ಣ ತಮ್ಮಂದಿರು, ಎಲ್ಲರೂ ನಮ್ಮವರೇ ಅನ್ನೋ ಭಾವನೆಯಿಂದ ಕೆಲಸ ಮಾಡೋ ಅಂತ ಶಾಸಕರು ನಮ್ಗೆ ಬೇಕಾಗಿದೆ. ದಯವಿಟ್ಟು ಈ ಸರಿ ರವೀಣ್ಣವ್ರನ್ನ ಗೆಲ್ಲಿಸೋದ್ರ ಮೂಲಕ ಈ ದುರಹಂಕಾರ
ಅಟ್ಟಹಾಸ ಮೆರಿತಾರ ಅಂತ ಶಾಸಕರಿಗೆ ಪಾಠ ಕಲಿಸೋ ಅಂತ ಕೆಲಸವನ್ನ ನಾವೆಲ್ಲರೂ ಮಾಡ್ತೀರಿ, ಸಾರ್ವಜನಿಕರು ಮಾಡ್ತಾರೆ ಅಂತೇಳಿ ಈ ಮೂಲಕ ನನ್ನ ವಿನಂತಿಯಲ್ಲಿ ಕೆರೆಗೆ ಅಭಿವೃದ್ಧಿಗೆ 22 ಕೋಟಿ ಕೊಟ್ಟಿದ್ದಂಥದ್ದು ಮೂಲ ನಕ್ಷೆಯನ್ನು ರೆಡಿ ಮಾಡಿದಂಥದ್ದು ಅದು ಮುನೇಂದ್ರ ಕುಮಾರ್. ಆದ್ರೆ ನೀವು ಹೇಳ್ತಾ ಇರೋದು ನಾನು ಮಾಡಿದ್ದೀನಿ ಅಂತ. ಯಾವುದೇ ಕೆರೆ ಬಗ್ಗೆ ನಿಮ್ಗೆ ಕಾಳಜಿ ಇರಲಿಲ್ಲ, ನಮ್ಮ ಕೆರೆಯನ್ನ ಇವತ್ತವರೆಗೂ ನೀವು ಬಂದು ನೋಡ್ಲಿಲ್ಲ, ರಾಚೇನಹಳ್ಳಿ ಕೆರೆ ಬಿಟ್ಟರೆ ಯಾವ ಕೆರೆಯನ್ನ ವಿಸಿಟ್ ಮಾಡ್ಲಿಲ್ಲ ನೀವು. ಚೊಕ್ಕನಹಳ್ಳಿಗೆ ಹಣ ಕೊಟ್ಟಿದ್ದು ನಾನು, ಕಿರುಬೇನಹಳ್ಳಿಗೆ ಹಣ ಕೊಟ್ಟಿದ್ದು ನಾನು, ಪಾಲ್ನಹಳ್ಳಿಗೆ ಹಣ ಕೊಟ್ಟಿದ್ದು ನಾನು, ಬೆಳ್ಳಹಳ್ಳಿ ಕೆರೆ ಅಭಿವೃದ್ಧಿ, ಬೆಳ್ಳಹಳ್ಳಿ ಕೆರೆಗೆ ಇನ್ನೂ ಇಟ್ಟಿಲ್ಲ, ವಿಷವನ್ನ ಹಾಕಿದಿರಿ, ಕಸವನ್ನು ತಗೊಬಂದು ಮಾಡಲ್ಲ, ಅಂತರ್ಜಲವನ್ನ ನಶಿಸಿ ಹೋಗೋ ರೀತಿಯಲ್ಲಿ ನಾವೆಲ್ಲರೂ ಕಾಯಿಲೆಗಳು ಬಿದ್ದು ಸಾಯಿಲಿ ಜನ ಅನ್ನೋ ಮಾನಸಿಕತೆಯಲ್ಲಿ ನೀವು ತಗೊಂಡು ಬಂದು ಕಸವನ್ನು ತುಂಬಿದಿರಿ. ಆದ್ರೂ ಅಂತರ್ಜಲ ಹಾಳು ಮಾಡುತ್ತೆ, ಮತ್ತೆ ನಾವು ಬೆಳಿಗ್ಗೆ ಎದ್ದು ತಗೊಳ್ತಾ ಇರೋ ಸ್ಮೆಲ್ ದುರ್ವಾಸನೆ ನಮ್ಮೆಲ್ಲರ ಆರೋಗ್ಯವನ್ನು ಹಾಳು ಮಾಡ್ತಾ ಇದೆ. ಮಕ್ಕಳು ಅನೇಕ ಶಾಲೆಗಳಿದೆ, ಆ ಟೀಚರ್ ಮೆಸೇಜ್ ಕಳಿಸ್ತಾರೆ, ಸರ್ ಮಕ್ಕಳು ವಾಮಿಟ್ ಮಾಡ್ಕೊಳ್ತಾವ್ರೆ, ಇನ್ನೆಷ್ಟು ದಿವಸ ಈ ಕರ್ಮಕಾಂಡವನ್ನ ಇದನ್ನ ಅನುಭವಿಸಬೇಕು ಅಂತ ಆ ಪ್ರಶ್ನೆ ಟೀಚರ್ ಮಾಡ್ತಾರೆ ನನಗೆ. ಅನೇಕ ಜನ ಸುತ್ತಮುತ್ತ ಗ್ರಾಮಸ್ಥರು ಬದುಕಲಿಕ್ಕೆ ಆಗದೆ ಇರೋ ರೀತಿಗೆ ನೀವು ತಗೊಂಡು ಹೋಗ್ತಾ ಇದ್ದೀರಿ ಈ ಕ್ರಮವನ್ನ. ಈ ಕ್ಷೇತ್ರದಲ್ಲಿ ಈಗ ಮಾರೇನಹಳ್ಳಿಯನ್ನು ಗುರುತು ಮಾಡುವಂತ ಪ್ರಯತ್ನ ಮಾಡ್ತಿದ್ದೀರಿ, ಕೋಗಿಲೆ ಬಡಾವಣೆಯನ್ನು ಗುರುತು ಮಾಡೋ ಪ್ರಯತ್ನ ಮಾಡ್ತೀರಿ. ಇದನ್ನ ಯಾವುದೇ ಕಾರಣಕ್ಕೂ ನಾವು ಈ ಚುನಾವಣೆಯಲ್ಲಿ ನಿಮ್ಗೆ ಅವಕಾಶ ಯಾವುದೇ ರೀತಿಯಲ್ಲೂ ಮಾಡಿಕೊಡಬಾರದು ಅಂತ ಸಾರ್ವಜನಿಕರನ್ನು ವಿನಂತಿ ಮಾಡ್ತಾ ಇದ್ದೀರಿ. ಮನೆ ಬಾಗಿಲಿಗೆ ಹೋಗ್ತಾ ಇದ್ದೀವಿ, ನಿಮ್ಮ ಸ್ವಾರ್ಥಕ್ಕೋಸ್ಕರ ರಾಜಕಾರಣ ಇರೋದು, ರಾಜಕಾರಣ ಇರೋದು ಸೇವೆ ಮಾಡ್ಲಿಕ್ಕೋಸ್ಕರ. ಯಾವುದೇ ರಾಜಕಾಲುವೆಗಳನ್ನು ಮಾಡಿದ್ರೆ ರಾಜಕಾಲುವೆಗಳನ್ನು ಮಾಡಿದಿರಿ ಎಂದಿರಿ. ಬೆಳ್ಳಹಳ್ಳಿಯಲ್ಲಿ ಗ್ರೌಂಡ್ ಮಾಡ್ತಾ ಇದ್ದೀರಿ, ಎಲ್ಲಿ ಮಾಡಿದಿರಿ ಗ್ರೌಂಡ್ ಅಂತ ಇದುವರೆಗೆ ಏನಾದರೂ ಗುದ್ದಿ ಪೂಜೆ ಮಾಡುವಂತ ಪ್ರಯತ್ನವನ್ನು ಮಾಡ್ತಿದ್ದೀರಾ? ನೀವು ಮಾಡಿರುವಂತ ಎಲ್ಲಾ ಪ್ಲಾಂಟ್ಗಳು ಎಲ್ಲಿ ನೀರು ನಿಲ್ವೋ, ಎಲ್ಲಿ ಕುಡಿಯೋ ಜನಕ್ಕೆ ನೀರು ಇಲ್ವೋ, ಎಲ್ಲಿ ಜನಗಳಿಗೆ ಪೌಡೆ ಸಾಯ್ತಿದಾರೋ ಅಂತ ಜಾಗದಲ್ಲಿ ನೀವು ವಾಟರ್ ಪ್ಲಾಂಟ್ ಗಳು ಮಾಡ್ಲಿಕ್ಕೊಂಡಿದ್ದೀರಿ. ಆ ವಾಟರ್ ಪ್ಲಾಂಟ್ ಗಳು ಯೂಸ್ ಆಗೋದಿಲ್ಲ ಈ ಚುನಾವಣೆಯಲ್ಲಿ, ಕೇವಲ ಶೋ ತೋರಿಸೋದಕ್ಕೋಸ್ಕರ ಮಾಡಿದ್ರಿ. ಬ್ಲಾಸ್ಟಿಂಗ್ ಆಗಿದೆ, ಒಂದು ಕೂಡ ಇನಾಗ್ರೇಷನ್ ಆಗಲಿಲ್ಲ. ಯಾವ ಪ್ಲಾಂಟ್, 9 ಪ್ಲಾಂಟ್ಗಳಲ್ಲಿ 7 ಪ್ಲಾಂಟ್ ಇನಾಗ್ರೇಷನ್ ಆಗಲಿಲ್ಲ. ಆ ಇನಾಗ್ರೇಷನ್ ಆಗೋದು ಇಲ್ಲ ಅನ್ನೋ ವಿಶ್ವಾಸ. ಬೋರ್ವೆಲ್ ಗಳನ್ನ ಹಾಕಿದ್ರೆ ನೀರು ಸಿಕ್ಕಿದೆ, ಯಾಕೆ ಕೊಡ್ಲಿಲ್ಲ ನೀವು? ನೀರು ಕೊಡಬೇಕಿತ್ತು. ಅದೇ ರೀತಿಯಲ್ಲಿ ನೀವು ಬೆಂಗಳೂರು ಒನ್ ಮಾಡಿದ್ರಿ, ಬೆಂಗಳೂರು ಒನ್ಗೆ ಪರ್ಮಿಷನ್ ಆಗಲಿಲ್ಲ. ಕೇವಲ ಬಿಬಿಎಂಪಿಯಿಂದ ದುಡ್ಡನ್ನು ಸ್ಯಾಂಕ್ಷನ್ ಮಾಡ್ಕೊಬಂದು ಬಿಲ್ಡಿಂಗ್ ಅನ್ನು ದೌರ್ಜನ್ಯದಲ್ಲಿ ಬಿಲ್ಡಿಂಗ್ ಗಳನ್ನು ಕಟ್ಟಿದಿರಿ, ಹಾಸ್ಪಿಟಲ್ ಪಕ್ಕದಲ್ಲಿ ಬಿಲ್ಡಿಂಗ್ ಕಟ್ಟ ಅಂತ ಕೆಲಸ ಮಾಡಿದಿರಿ, ಅವಾಗ ಮಾಡಿರಿ, ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಈ ಚುನಾವಣೆ ಟೈಮ್ ಅಲ್ಲಿ ಅದು ಓಪನ್ ಆಗೋದಿಲ್ಲ. ಈ ರೀತಿ ಕೆಲಸಗಳನ್ನು ಮಾಡಿ, ಈ ಕ್ಷೇತ್ರದಲ್ಲಿ ಕಳಪೆ ಕಾಮಗಾರಿಗಳನ್ನ, ರೋಡ್ ಗಳನ್ನು ಮಾಡಿದ್ರಿ, ಯಾವ ಡ್ರೈನೇಜ್ ಅನ್ನು ಮಾಡಕ್ ಹೊರಟಿದ್ರಿ, ರಾತ್ರವಾಗಿ ನೀವು ರಾತ್ರಿ ಡ್ರೈನೇಜ್ ಗಳನ್ನ ಹುಡುದಾಕುವಂತ ಪ್ರಯತ್ನ ಮಾಡಿ. ಆ ಡ್ರೈನೇಜ್ ನ ನೀರು ಯಾವ ಕಡೆ ಹರಿಯುತ್ತೆ ಅನ್ನೋದನ್ನ ನೀವು ಬಂದ್ ನಿಂತ್ಕೊಂಡು ನೋಡಿದಿರಾ? ನೀವು ಇಂಜಿನಿಯರ್ಸ್ ನೋಡಿದಾರ? ಕಾಂಟ್ರಾಕ್ಟರ್ಗಳು ಎಲ್ಲೂ ನೋಡಕ್ ಆಗ್ತಾರೆ? ಇಂಜಿನಿಯರ್ಸ್ 106 ಕಡೆ ಕೆಲಸ ನಡೀತಾ ಇದೆ, ಕಳಪೆ ಕಾಮಗಾರಿಗಳು ಮಾಡ್ತಾ ಇದಾರೆ, ಸುಮ್ಮನೆ ರೋಡ್ ಅನ್ನ ಅಗಿತಾ ಇದಾರೆ, ಅಥವಾ ಡ್ರೈನೇಜ್ ಅನ್ನ ಅಗಿತಾ ಇದಾರೆ, ಮೇಲೆ ಮೇಲೆ ಸ್ಲಾಬ್ ಅನ್ನ ಹಾಕೊಂಡು ಹೋಗ್ತಿದ್ದಾರೆ. ನಾವು ಡ್ರೈನೇಜ್ ಮಾಡ್ತೀವಿ, ಆ ನೀರು ಆ ಜನಕ್ಕೆ ತೊಂದರೆ ಆಗದಿದ್ದಂಗೆ ಪಾಸ್ ಹಾಕ್ಬೇಕು ಅಂತ. ನೀವು ಪಾಸ್ ಆಗದೆ ರೀತಿಯಲ್ಲಿ ದ್ವಾರಕಾ ನಗರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಕೋಗಿಲೆ ಹೋಟೆಲ್ ಮಾಡಿರೋ ಕೆಲಸ ನೀರಿನಲ್ಲಿ ಹೋಮ ಆಗಿದೆ. ಈ ರೀತಿ ಕೆಲಸಗಳನ್ನು ಮಾಡ್ರೆ ನೀವು ಇನ್ ಯಾವುದೇ ರೀತಿಯ ಕೆಲಸವನ್ನು ನೀವು ಒಳ್ಳೆ ಕೆಲಸವನ್ನ ಸಾರ್ವಜನಿಕರಿಗೆ ಮಾಡಲಿಲ್ಲ. ಅಗ್ರಾರ್ ಲೇಔಟ್ ಅಲ್ಲಿ ಎಲ್ಲಾ ಮನೆಗಳಿಗೂ ನಾನೇ ಟಾರ್ ರೋಡ್ ಗಳನ್ನ, ಕಿರುಬೇನಹಳ್ಳಿಯಲ್ಲಿ ಕೂಡ ನಮ್ದೇ ಗ್ರಾಂಟ್ ಅಲ್ಲಿ ಆಗಿದೆ, ಕಟಿಕೇನಹಳ್ಳಿಯಲ್ಲಿ ಕೂಡ ನಮ್ದೇ ಗ್ರಾಂಟ್ ಅಲ್ಲಿ ಆಗಿದೆ, ಕಟಿಕೇನಹಳ್ಳಿ ದ್ವಾರಕಾ ನಗರ ವಿನಾಯಕ್ ನಗರ, ನೀವು ಆ ಕಡೆ ತಿರುಗ್ ಕೂಡ ನೋಡಿಲ್ಲ. ಇವತ್ತವರೆಗೂ ನಾನು ಮಾಡಿರುವಂತ ಕೆಲಸದ ಮೇಲೆ ನಾವು ಓಟ್ ಅನ್ನು ಕೇಳ್ತಾ ಇದೀರಿ. ನಿಮ್ಗೆ ಓಟ್ ಕೊಡಿ ಅಂತ ಹೇಳೋದಕ್ಕೆ ಕೂಡ ಅರ್ಹತೆ ಇಲ್ಲ. ನಿಮ್ದೇ ಕಾರ್ಯಕರ್ತರು, ಬೇರೆ ಯಾರು ಬೇಡ, ನಿಮ್ದೇ ಕಾರ್ಯಕರ್ತರು ನಿಮ್ಮ ಮೇಲೆ ವಿಶ್ವಾಸ ಇಲ್ಲ, ನೀವು ಅವ್ರ ಮನೆ ಬಾಗಿಲು ಹೋಗಿ ತಪ್ಪಾಯ್ತು ಅಂತ ಕೇಳುವಂತ ಪರಿಸ್ಥಿತಿಗೆ ಬಂದಿದ್ದೀರಿ ಅಂದ್ರೆ ಇದಕ್ಕಿಂತ ನಾಚಿಕೆ ಅಡಿಗಿನ ವಿಷಯ ಇನ್ನೊಂದಿಲ್ಲ. ಇದನ್ನ ನಾನು ಗಮನಿಸ್ತಾ ಇದ್ದಾರೆ ಸಾರ್ವಜನಿಕರು. ಈ ಚುನಾವಣೆಯಲ್ಲಿ ನಿಮ್ಗೆ ಯಾವುದೇ ನಿಮ್ಮ ಯಾವುದೇ ಅಭಿಷೇಕಗಳಿಗೆ ನಿಮ್ಗೆ ಅವಕಾಶ ಕೊಡದೆ ಸಾರ್ವಜನಿಕರು ನಿಮ್ ಬುದ್ಧಿ ಕಲಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಬೋಲೋ ಭಾರತ್ ಮಾತಾ ಕೀ ಜೈ. ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮಾಡ್ತಾ ಇರುವಂತ ಕೆಲಸ ಏನಿದೆ, ಜನೌಷಧಿ ಕೇಂದ್ರ ಏನಿರ್ಬೋದು, ಇವೆಲ್ಲವೂ ಕೂಡ ನಮ್ಗೆ ಶ್ರೀರಕ್ಷೆ ಆಗಿದೆ. ನಾವು ಜನರ ಜೊತೆ ಕೊಡಿರುವಂತ ಸಂಪರ್ಕ ಕೂಡ ಶ್ರೀರಕ್ಷೆ ಆಗಿದೆ. ನಮ್ಮ ಕಾರ್ಯಕರ್ತರು ಇರ್ಬೋದು, ನಮ್ಮ ನಾಯಕರು ಇರ್ಬೋದು, ಹಗಲು ಇರುವ ಶ್ರಮಿಸ್ತಾ ಇದ್ರಿ. ಈ ಚುನಾವಣೆಯಲ್ಲಿ ನಿಮ್ಮನ್ನು ಮನೆ ಕಳಿಸೋದ್ರಲ್ಲಿ ಎರಡು ಮಾತಿಲ್ಲ.